ತಿಪ್ಪೇಗೌಡರಿಗೆ ಎಲ್ರಿಗೂ ನಮಸ್ಕಾರ. ಏನು ಇವತ್ತು ನಮ್ಮ ನಾಡಪ್ರಭು ತಿಪ್ಪೇಗೌಡ 515ನೇ ಜಯಂತಿಯನ್ನು ತಾಲೂಕು ಆಫೀಸಲ್ಲಿ ಮತ್ತು ನಮ್ಮ ತಾಲೂಕಿನ ಎಲ್ಲ ಶಾಲೆಗಳಲ್ಲಿ ಆಫೀಸ್ ಮತ್ತು ಎಲ್ಲ ಪಂಚಾಯತಿಗಳಲ್ಲಿ ಅಫಿಷಿಯಲ್ ಆಗಿ ಸರಳವಾಗಿ ಜಯಂತಿಯನ್ನು ಮಾಡಿದ್ದಾರೆ. ಅದಕ್ಕೆ ಮೊನ್ನೆ ನಮ್ಮ ಶಾಸಕರು ಮತ್ತು ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ತಹಸೀಲ್ದಾರ್ ಸಭೆ ಎಲ್ಲರೂ ಪೂರ್ವಭಾವಿ ಸಭೆ ಮಾಡಿ ಎಲ್ಲ ಆಫೀಸ್ಗಳಿಗೆ ಮೆಮೋ ಕಳಿಸಿ 27ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ಎಲ್ಲ ಆಫೀಸ್ಗಳಲ್ಲಿ ಜಯಂತಿಯನ್ನು ಆಚರಣೆ ಮಾಡಬೇಕು ಅಂತೇಳಿ ನಮ್ಮ ಕಳಿಸಿದ್ರು. ಅದೇ ರೀತಿ ನಮ್ಮ ಕೆಂಪೇಗೌಡರ ಒಂದು ಸ್ಟ್ಯಾಚ್ಯೂನ ಬಂದಿದೆ, ಎಲ್ಲರೂ ಅದ್ದೂರಿಯಾಗಿ ಮಾಡಬೇಕು ಅಂತ ಅನ್ಕೊಂಡಿದ್ರು. ಆವತ್ತು ಪೂರ್ವಭಾವಿ ಸಭೆ ಮಾಡಿ ನೆಕ್ಸ್ಟ್ ಒಂದು ಡೇಟು ನಮ್ಮ ಅಧ್ಯಕ್ಷರು ನಮ್ಮ ಶಾಸಕರು ಎಲ್ಲರೂ ಸೇರಿ ಒಂದು ನಮ್ಮ ಕುಲಬಾಂಧರು ಮತ್ತು ಎಲ್ಲರೂ ಸೇರಿ ಒಂದು ಡೇಟನ್ನ ನಿಗದಿ ಮಾಡಿ ಆ ನಿಗದಿಗೆ ಒಂದು ನಮ್ಮ ಸ್ವಾಮೀಜಿಗಳಾಗಲಿ ನಮ್ಮ ನಾಯಕರಾಗಲಿ ನಮ್ಮ ಇವರೆಲ್ಲರೂ ಇಲ್ಲಿ ಬರೋಂಗೆ ನಮ್ಮ ಡಿಸ್ಟ್ರಿಕ್ಟ್ನ ಎಲ್ಲ MLAಗಳು ಬರಬೇಕು ಅಂತೇಳಿ ಎಲ್ಲರೂ ತೀರ್ಮಾನ ಮಾಡಿ ಒಂದು ಡೇಟನ್ನ ಅನೌನ್ಸ್ ಮಾಡ್ತಾರೆ. ಆವತ್ತು ನಮ್ಮ ಟಾಚನ್ನ ಇದು ಮಾಡಿ ಆವತ್ತು ಅದ್ದೂರಾಗಿ ತಾಲೂಕಿನ ಅದ್ದೂರಾಗಿ 2017ರಲ್ಲಿ ಮಾಡ್ದಂಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡಬೇಕು ಅಂತೇಳಿ ಎಲ್ಲರೂ ತೀರ್ಮಾನ ತಗೊಂತಾರೆ. ಅದಕ್ಕೆ ನಾವು ಅದ್ದೂರಿಗೆ ಮಾಡೋದಕ್ಕೆ ನಮ್ಮ ಶಾಸಕರು ರೆಡಿಯಾಗಿದ್ದಾರೆ, ನಮ್ಮ ಅಧ್ಯಕ್ಷರು ಇದ್ದಾರೆ, ನಮ್ಮ ಕುಲಬಾಂಧ ಎಲ್ಲರೂ ನಮ್ಮ ತಾಲೂಕಿನ ಎಲ್ಲರೂ ಚೆನ್ನಾಗಿ ಎಲ್ಲರೂ ಅದಕ್ಕೆ ಉತ್ಸಾಹದಿಂದಿದ್ದಾರೆ. ಅದಕ್ಕೆ 4 ಮಾತು ಮಾತಾಡೋಕೆ ಹೊಸಕೊಟ್ಟು ಎಲ್ರಿಗೂ ನಾಡಿನ ಜನತೆಗೆ ಮತ್ತು ಮುಲಬಾಲ್ ತಾಲೂಕಿನ ಜನತೆಗೆ ಶುಭ ಹರಿಸ್ತಾ ಕಾರ್ಯಕ್ರಮ